ಈಗ ವೈಟ್ ಫಂಗಸ್ಗೆ ಸಂಬಂಧಪಟ್ಟ ಹಾಗೆ ಮಕ್ಕಳ ತಜ್ಞರು ಮತ್ತೆ ರಕ್ತನಾಳದ ತಜ್ಞರೆಲ್ಲ ಏನು ಹೇಳ್ತಾ ಇದ್ರು ಅನ್ನೋದನ್ನ ನೋಡಿದ್ವಿ. ಇನ್ನು ಸಾಕಷ್ಟು ತಜ್ಞರು ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ, ಏನು ಹೇಳಿದ್ದಾರೆ ನೋಡೋಣ. ಇತ್ತೀಚೆಗೆ ನೀವು ಕೋವಿಡ್ ಫೀವರ್ ಜೊತೆ ಫಂಗಲ್ ಇನ್ಫೆಕ್ಷನ್ ಬಗ್ಗೆ ಕೇಳಿರ್ತೀರಾ, ಬ್ಲ್ಯಾಕ್ ಫಂಗಸ್ ಬಗ್ಗೆ ಕೇಳಿರ್ತೀರಾ, ಇತ್ತೀಚೆಗೆ ವೈಟ್ ಫಂಗಸ್ ಬಗ್ಗೆನೂ ಮಾತುಕತೆ ನಡೀತಾ ಇದೆ. ಬೇಸಿಕಲಿ ನಾವು ಸ್ವಲ್ಪ ವಿಷಯನ ಅರ್ಥ ಮಾಡ್ಕೊಳ್ಬೇಕು. ಈ ಫಂಗಲ್ ಇನ್ಫೆಕ್ಷನ್ ಯಾತಕ್ಕೆ ಆಗೋದು? ನಾವು ಈ ಮ್ಯೂಕರ್ ಮೈಕೋಸಿಸ್ ಅದನ್ನು ಬ್ಲ್ಯಾಕ್ ಫಂಗಸ್ ಅಂತ ಕರಿತೀವೋ, ಅದನ್ನು ಹೊಸ ಇನ್ಫೆಕ್ಷನ್ ಅಲ್ಲ, ಇದು ಸುಮಾರು ಟೈಮಿಂದ ಇದೆ. ಇನ್ಫ್ಯಾಕ್ಟ್ ಈ ಪೂರ್ಲಿ ಕಂಟ್ರೋಲ್ ಡಯಾಬಿಟಿಸ್ ಡಯಾಬಿಟಿಸ್ ಕಾಯಿಲೆ ಇರುವವರಿಗೆ ಶುಗರ್ ಕಂಟ್ರೋಲ್ ಯಾರು ಚೆನ್ನಾಗಿ ಮಾಡಲ್ಲ, ಮತ್ತು ಸ್ವಲ್ಪ ಇಮ್ಯುನಿಟಿ ಕಮ್ಮಿ ಇರೋವರಿಗೆ ಈ ಕಾಯಿಲೆ ಅನ್ನು ನೋಡಿದ್ದೀವಿ. ಬಟ್ ಏನಂತಂದರೆ ಈಗ ಕೋವಿಡ್ ಸಿಚುವೇಷನಲ್ಲಿ ಇದನ್ನು ಸ್ವಲ್ಪ ಜಾಸ್ತಿ ನೋಡ್ತಾ ಇದ್ವಿ. ಯಾರಿಗೆ ಆಗುತ್ತೆ ಇದು ನೋಡಿ, ಇತ್ತೀಚೆಗೆ ನಾವು ನೋಡಿರುವಂಥದ್ದು ಏನಂತಂದರೆ ಯಂಗ್ ಅಡಲ್ಟ್ಸ್ ಅಥವಾ ವಯಸ್ಸಾದವರಲ್ಲೂ ಹೆಚ್ಚಾಗಿ ಪೂರ್ಲಿ ಕಂಟ್ರೋಲ್ಡ್ ಡಯಾಬಿಟಿಸ್. ಅನ್ಫಾರ್ಚುನೇಟ್ಲಿ ಹೆಚ್ಚಿನವರಿಗೆ ಡಯಾಬಿಟಿಸ್ ಕಾಯಿಲೆ ಇದೆ ಅಂತಲೂ ಗೊತ್ತಿಲ್ಲ. ಬಂದಾಗ ಫಸ್ಟ್ ಟೈಮ್ ನಾವು ಇವರು ನೋಡಿದಾಗ ಶುಗರ್ ಲೆವೆಲ್ಸ್ ತುಂಬ ಜಾಸ್ತಿ ಇರುತ್ತೆ. ಇನ್ಫ್ಯಾಕ್ಟ್ ಅವ್ರ ಶುಗರ್ ಲೆವೆಲ್ ತುಂಬಾ ಹೈ ಇರುತ್ತೆ. ಆಮೇಲೆ ನಾವು ಕೊಡುವ ಟ್ರೀಟ್ಮೆಂಟು ಅದರಲ್ಲೂ ಶುಗರ್ ಲೆವೆಲ್ ಜಾಸ್ತಿ ಆಗುವ ಚಾನ್ಸಸ್ ಇದೆ. ಸೊ ಟೂ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಒಂದು, ಗುಡ್ ಶುಗರ್ ಕಂಟ್ರೋಲ್ ಡ್ಯೂರಿಂಗ್ ಅ ಡಯಾಬಿಟಿಸ್ ಟ್ರೀಟ್ಮೆಂಟ್. ಸೆಕೆಂಡ್, ಆ ಸ್ಟೀರಾಯ್ಡ್ ಅನ್ನೋ ಮೆಡಿಸಿನ್ ಅನ್ನು ಕರೆಕ್ಟಾಗಿ ಯೂಸ್ ಮಾಡುವಂಥದ್ದು. ಈಗ ಈ ಸ್ಟೀರಾಯ್ಡ್ ಮೆಡಿಸಿನ್ ಬಗ್ಗೆ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಸ್ಟೀರಾಯ್ಡ್ ಇಸ್ ಅ ವೆರಿ ವೆರಿ ಯೂಸ್ಫುಲ್ ಡ್ರಗ್, ಅದರಲ್ಲಂತ ಡೌಟ್ ಇಲ್ಲ. ಇನ್ಫ್ಯಾಕ್ಟ್ ಇರೋ ಎಲ್ಲ ಟ್ರೀಟ್ಮೆಂಟಲ್ಲೂ ರೆಮ್ಡಿಸಿವಿರ್ ಕೆಲಸ ಮಾಡಲ್ಲ, ಬಟ್ ವಾಟ್ ರಿಯಲಿ ವರ್ಕ್ಸ್ ಇನ್ ಸಿಕ್ ಪೇಷಂಟ್ಸ್ ಹೂ ಹ್ಯಾವ್ ವಿತ್ ಕೋವಿಡ್ ಸ್ಟೀರಾಯ್ಡ್ಸ್. ಬಟ್ ಏನಾಗಿದೆ ಅದರಿಂದ ಅಂತಂದರೆ, ಒಂದು ಅತಿಯಾಗಿ ಯೂಸ್ ಮಾಡುವಂಥದ್ದು, ಯಾವಾಗ ಅಗತ್ಯ ಇಲ್ಲ ಆವಾಗಲೂ ಯೂಸ್ ಮಾಡುವಂಥದ್ದು. ಇನ್ನೊಂದು ತುಂಬ ಡ್ಯೂರೇಷನ್ವರೆಗೆ ಯೂಸ್ ಮಾಡುವಂಥದ್ದು. ಇನ್ನು ಬೋತ್ ಆಫ್ ದಮ್ ಆರ್ ಅ ಪ್ರಾಬ್ಲಮ್ ಬಿಕಾಸ್ ದೇ ಆರ್ ನಾಟ್ ವಿಥೌಟ್ ಸೈಡ್ ಎಫೆಕ್ಟ್ಸ್ ಅಲ್ವಾ. ಅಟ್ ದ ಸೇಮ್ ಟೈಮ್ ನಾನು ಏನು ನೋಡ್ತಾ ಇದ್ದೀನಿ ಅಂತಂದರೆ, ಇತ್ತೀಚೆಗೆ ಈ ಫಂಗಸ್ ನ್ಯೂಸಿಂದ ತುಂಬ ಜನನೂ ಭಯಭೀತರಿದ್ದಾರೆ. ಅರೆ ಸ್ಟೀರಾಯ್ಡ್ ಬೇಡ, ಸ್ಟೀರಾಯ್ಡಿಂದ ಫಂಗಸ್ ಇನ್ಫೆಕ್ಷನ್ ಆಗುತ್ತೆ. ಬಟ್ ವಿ ಶುಡ್ ನೋ ಸ್ಟೀರಾಯ್ಡ್ ಇಸ್ ಆಲ್ಸೋ ಲೈಫ್ ಸೇವಿಂಗ್. ಅದನ್ನು ಮಾತ್ರ ಕರೆಕ್ಟಾಗಿ ಯೂಸ್ ಮಾಡೋದು, ಕರೆಕ್ಟ್ ಡೋಸಲ್ಲಿ ಯೂಸ್ ಮಾಡೋದು, ಕರೆಕ್ಟ್ ಡ್ಯೂರೇಷನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಇನ್ನೊಂದೇನಂತಂದರೆ, ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಯೂಸಿಂಗ್ ಸ್ಟೀರಾಯ್ಡ್ಸ್. ಇನ್ಫ್ಯಾಕ್ಟ್ ಸ್ಟೀರಾಯ್ಡ್ ಸುಮಾರು ಕಂಡೀಷನ್ಸ್ಗೆ ನಾವು ಯೂಸ್ ಮಾಡ್ತೀವಿ. ಬಟ್ ಆ ಶುಗರ್ ಜೊತೆಗೆ ನಿಮ್ಮ ಡಯಾಬಿಟಿಸ್ ಕಂಟ್ರೋಲಲ್ಲಿ ಇಲ್ಲ ಅಂತಂದರೆ, ದೆನ್ ಇಟ್ಸ್ ಅ ಪ್ರಾಬ್ಲಮ್. ನಾವು ಈ ಥರ ಬ್ಲ್ಯಾಕ್ ಫಂಗಸ್ ಇನ್ಫೆಕ್ಷನ್ ಏನು ವಾರ್ಡಲ್ಲಿ ಅಡ್ಮಿಟ್ ಆಗಿ 2-3 ದಿವಸ ಇರೋರಲ್ಲಿ ಶಾರ್ಟ್ ಡ್ಯೂರೇಷನ್ ಸ್ಟೀರಾಯ್ಡ್ ಕೊಟ್ಟು ನೋಡ್ತಾ ಇಲ್ಲ. ವಾಟ್ ವಿ ಆರ್ ಸೀಯಿಂಗ್, ಅಟ್ ಲೀಸ್ಟ್ ವಾಟ್ ಯು ಹರ್ಡ್ ಇಸ್, ತುಂಬ ಸೀರಿಯಸ್ ಆಗಿ ಐಸಿಯಲ್ಲಿ ಅಡ್ಮಿಟ್ ಆಗಿ ವೆಂಟಿಲೇಟರ್ ಮೇಲೆ ಹೋಗಿ ಈ ಥರ ಲಾಂಗ್ ಡ್ಯೂರೇಷನ್ ಸ್ಟೀರಾಯ್ಡ್ ರಿಕ್ವೈರ್ಮೆಂಟ್ ಇದ್ದವರಿಗೆ ಶುಗರ್ ಕಂಟ್ರೋಲ್ ಯಾರಿಗೆ ಆಗ್ತಾ ಇಲ್ಲ ಅವರೆಲ್ಲ ರಿಸ್ಕ್ ಜಾಸ್ತಿ ಇದೆ. ಸೊ ಇದನ್ನು ನಾವು ಗಮನದಲ್ಲಿ ಇಟ್ಕೊಬೇಕು. ಸೊ ಸ್ಟೀರಾಯ್ಡ್ ಇಸ್ ಇಂಪಾರ್ಟೆಂಟ್ ಡ್ರಗ್, ಬಟ್ ಅಟ್ ದ ಸೇಮ್ ಟೈಮ್ ವಿ ಶುಡ್ ಬಿ ವೆರಿ ವೈಸ್ ಆ್ಯಂಡ್ ಯೂಸ್ ಇನ್ ಅ ಅಪ್ರಾಪ್ರಿಯೇಟ್ ಇಂಡಿಕೇಶನ್. ಸೊ ಈ ವೈಟ್ ಫಂಗಸ್ ಬಗ್ಗೆ ಸದ್ಯಕ್ಕೆ ಒಂದು ಇನ್ಫಾರ್ಮೇಷನ್ ಮಾಹಿತಿ ಬರ್ತಾ ಇದೆ, ಬಟ್ ವಿ ನೀಡ್ ಟು ನೋ ಮೋರ್ ಡೀಟೇಲ್ಸ್ ವಾಟ್ ಯು ಆ್ಯಕ್ಚುಲಿ ಮೀನ್ ಬೈ ವೈಟ್ ಫಂಗಸ್. ಬಿಕಾಸ್ ಒಂದೇನಂತಂದರೆ, ಜನ್ರಲಿ ICU ಅಡ್ಮಿಟ್ ಆಗುವಂಥ ಕೋವಿಡ್ ಜ್ವರದಲ್ಲಿ 1-3 ವೀಕ್ಸ್ ವೆಂಟಿಲೇಟರ್ಲಿ ಇದ್ದರೆ ದೇ ಆರ್ ಹೈಲಿ ವಲ್ನರೇಬಲ್ ಟು ಆಲ್ ಕೈಂಡ್ ಆಫ್ ಇನ್ಫೆಕ್ಷನ್, ಬ್ಯಾಕ್ಟೀರಿಯಲ್ ಪ್ಲಸ್ ಫಂಗಸ್. ಆಸ್ಪರ್ಜಿಲಸ್ ಇರ್ಬೋದು, ಕೆನಡಾ ಇರ್ಬೋದು, ದ್ಯಾಟ್ ಇನ್ಫೆಕ್ಷನ್ಸ್ ಆರ್ ಕಾಮನ್. ಇನ್ಫ್ಯಾಕ್ಟ್ ಮೆನಿ ಚಿಲ್ಡ್ರನ್, ಮೆನಿ ಪೇಷಂಟ್ಸ್ ಹೂ ಲೂಸ್ ಲೈಫ್ ಬಿಕಾಸ್ ಆಫ್ ಕೋವಿಡ್ ಇನ್ ICU, ಇಟ್ ಇಸ್ ಜನರಲಿ ಬಿಕಾಸ್ ಆಫ್ ಸೆಕೆಂಡರಿ ಇನ್ಫೆಕ್ಷನ್ಸ್. ಒಂದು 2 ವೀಕ್ಸ್ ಇಫ್ ದ ಕ್ರಾಸ್ ದಟ್ ಫೇಸ್ ಕೊಡ್ತು ಲಾಟ್ ಆಫ್ ಟ್ರೀಟ್ಮೆಂಟಲ್ಲಿ ಇಮ್ಯುನಿಟಿ ಲೆವೆಲ್ ಕೆಲವೊಮ್ಮೆ ಕಮ್ಮಿ ಆಗಿ ಸೆಕೆಂಡರಿ ಇನ್ಫೆಕ್ಷನ್ ಆಗಿ ಬ್ಯಾಕ್ಟೀರಿಯಾ ಅಥವಾ ಫಂಗಲ್ ಇನ್ಫೆಕ್ಷನ್ ಜೀವ ಕಳ್ಕೊಡ್ತಾರೆ. ಇತ್ತೀಚಿನ ದಿನಗಳಲ್ಲಿ COVID-19 ಇನ್ಫೆಕ್ಷನ್ ನಂತರ ಈ ಬ್ಲ್ಯಾಕ್ ಫಂಗಸ್ ಅಥವಾ ಮ್ಯೂಕರ್ ಮೈಕೋಸಿಸ್ ಕೇಸ್ಗಳ ಹೆಚ್ಚಳವನ್ನು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಕಳೆದ ಕೆಲವು ದಿನಗಳಿಂದ ಈ ವೈಟ್ ಫಂಗಸ್ ಇನ್ಫೆಕ್ಷನ್ ಕೆಲವು ಕಂಡುಬಂದಿದೆ ಅಂಥೇಳಿ ರಿಪೋರ್ಟ್ಸ್ ಬಂದಿದೆ. ಇದು ಈ ಫಂಗಲ್ ಇನ್ಫೆಕ್ಷನ್ ಅನ್ನೋದು ಮುಂಚಿನಿಂದನೂ ಈ ICUಯಲ್ಲಿ ಇರ್ತಕ್ಕಂಥ ಪೇಷಂಟ್ಗಳು, ಇಮ್ಯುನೋ ಕಾಂಪ್ರಮೈಸ್ ಪೇಷಂಟ್ಗಳು, ತುಂಬ ದಿನ ICU ಮತ್ತು ಆಕ್ಸಿಜನ್ ಸೇವೆಯಲ್ಲಿ ಇರ್ತಕ್ಕಂಥವರಲ್ಲಿ ಕಂಡುಬಂದಿದೆ. ಇದು ಯೂಶ್ವಲಿ ಚೆಸ್ಟ್ ಇನ್ಫೆಕ್ಷನ್ ಆಗುತ್ತೆ, ಸೂಪರ್ ಆ್ಯಡಡ್ ಫಂಗಲ್ ಇನ್ಫೆಕ್ಷನ್ನು. ಇದಕ್ಕೆ ವೈಟ್ ಫಂಗಸ್ ಅಂತ ಕರೆದಿದ್ದಾರೆ. ಆದರೂ ಇದು ಆಗದೇ ಇರೋ ರೀತಿ ತಡಿಬೇಕೇ ಹೊರತು ಇದಾದ ನಂತರ ಟ್ರೀಟ್ಮೆಂಟ್ ಎಷ್ಟೋ ಸಾರಿ ಫಲಕಾರಿ ಆಗೋದಿಲ್ಲ. ಅದರಿಂದ ನಾವು ತಗೊಳತಕ್ಕಂಥ ಆಕ್ಸಿಜನ್ ಮಾಸ್ಕನ್ನು ಅಟ್ಲೀಸ್ಟ್ ಪ್ರತಿದಿನ ಇಲ್ಲ 2 ದಿನಕ್ಕೊಮ್ಮೆ ಅದನ್ನು ಕ್ಲೀನ್ ಮಾಡಬೇಕಾಗತ್ತೆ. ಮತ್ತು ಆ ಆಕ್ಸಿಜನ್ ಫ್ಲೋ ಮೀಟರಲ್ಲಿ ಇರ್ತಕ್ಕಂಥ ನೀರನ್ನು ಪ್ರತಿ 3 ದಿನಕ್ಕೊಮ್ಮೆ ಹೊಸ ನೀರನ್ನು ಹಾಕಬೇಕಾಗತ್ತೆ. ಆದಷ್ಟು ಫ್ರೆಶ್ ವಾಟ್ರು ಇಲ್ಲ ಡಿಸ್ಟಿಲ್ಡ್ ವಾಟ್ರ್ ಹಾಕಿದ್ರೆ ಒಳ್ಳೆಯದು. ಮತ್ತು ಯಾವುದೇ ಒಂದು ರೋಗಿಗೆ ಈಗ ನಾವು ರೊಟೀನಾಗಿ ಆ್ಯಂಟಿಬಯೋಟಿಕ್ ಕವರೇಜ್ ಕೊಟ್ಟಿರ್ತೀವಿ COVID-19ನಲ್ಲಿ ಕೂಡ, ಅದ ನಂತರ ಕೂಡ ಯಾರಿಗಾದರೂ ಜ್ವರ ಬರ್ತಿದೆ, ಇನ್ನು ವರ್ಸನಿಂಗ್ ಆಗ್ತಾ ಇದೆ ಅಂದಾಗ ಈ ಫಂಗಲ್ ಇನ್ಫೆಕ್ಷನ್ ಇರ್ಬೋದು ಚೆಸ್ಟಲ್ ಅನ್ನೋದನ್ನು ಯೂಶ್ವಲಿ ಎಲ್ಲ ವೈದ್ಯರು ಯೋಚಿಸ್ತಾರೆ. ಯೋಚನೆ ಮಾಡಿದ ತಕ್ಷಣವೇ ಆ್ಯಂಟಿ ಫಂಗಲ್ ಇಂಜೆಕ್ಷನ್ಸ್ ಅವೈಲಬಲ್ ಇದೆ,
ಈ ವೈಟ್ ಫಂಗಸ್ಗೂ ಕೂಡ ಅದನ್ನು ರೊಟೀನಾಗಿ ಕೊಟ್ಟರೆ ವಾಸಿ ಆಗುತ್ತೆ. ಆದ್ದರಿಂದ ಇದನ್ನು ಎಲ್ಲರೂ ಮನಸ್ಸಲ್ಲಿ ಇಟ್ಕೊಂಡಿರಬೇಕು. ಅತಿಯಾಗಿ ಇದ್ರ ಬಗ್ಗೆ ಗಾಬರಿ ಪಡೋವಂಥದ್ದು ಏನಿಲ್ಲ. ನೋಡಿ, ಇದು ತಜ್ಞರು ಹೇಳುವಂಥದ್ದು ಅಂದರೆ ಈ ಫಂಗಸ್ ಇನ್ಫೆಕ್ಷನ್ ಅನ್ನೋದು ಮುಂಚಿನಿಂದನೂ ಇದೆ, ಬಟ್ ಈಗ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಕಾರಣ ಆಗಿರೋದು, ಈಗ ಒಬ್ರು ಡಾಕ್ಟರ್ ಮಾತಾಡ್ತಾ ಹೇಳ್ತಾ ಇದ್ರು, ಸ್ಟಿರಾಯ್ಡ್ಗಳು ಬಹಳ ಉಪಯುಕ್ತಕಾರಿಯಾಗಿರುವಂಥ ಡ್ರಗ್ಗಳು, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಅದನ್ನು ಅವಶ್ಯಕತೆಗೆ ಮೀರಿ ಉಪಯೋಗಿಸುವಂಥದ್ದು ಅಥವಾ ದೀರ್ಘಕಾಲದವರೆಗೆ ಚಿಕಿತ್ಸೆಗೆ ಅಂಥೇಳಿ ಅದನ್ನು ಸತತವಾಗಿ ಬಳಸ್ತಾ ಹೋದರೆ ಅದರಿಂದ ಇಂಥ ತೊಂದರೆಗಳು ಎದುರಾಗ್ತಾ ಬರುತ್ತೆ. ಸೊ ಅದರಿಂದ ಈಗ ಹುಷಾರಾಗಿರಬೇಕಾಗತ್ತೆ. ಯಾವುದನ್ನು ಈಗ ಕರೋನಾ ವಿರುದ್ಧ ಹೋರಾಡಲಿಕ್ಕೆ ಸೋಂಕಿತರಿಗೆ ಚಿಕಿತ್ಸೆಗೆ ಔಷಧವಾಗಿ ಕೊಡಲಾಗ್ತಾ ಇತ್ತು ಅದನ್ನು ಬಳಸೋ ಹಾಗಿಲ್ಲ ಇನ್ನು ಹೆಚ್ಚಿಗೆ. ನಿಗದಿತ ಪ್ರಮಾಣದಲ್ಲಿ ಮಾತ್ರ ಆ್ಯಂಟಿಬಯೋಟಿಕ್ಸನ್ನು ಬಳಸಬೇಕಾಗುತ್ತೆ, ಇಲ್ಲ ಅಂತ ಹೇಳಿದರೆ ಔಷಧಿಗಳೇ ತೊಂದರೆ ಆಗುತ್ತೆ. ಆ ಮೂಲಕ ಈಗ ಬ್ಲ್ಯಾಕ್ ಫಂಗಸ್ನ ಕಾಟ ಏನು, ಯಾವ ರೀತಿ ತೊಂದರೆಗಳಾಗುತ್ತೆ ಅನ್ನೋದು ನೋಡ್ತಾ ಇದ್ವಿ. ಅದರಂತೆ ಈಗ ಮತ್ತೊಂದು ಸಮಸ್ಯೆ ಉಲ್ಬಣ ಆಗ್ತಾ ಇರುವಂಥದ್ದು ವೈಟ್ ಫಂಗಸ್ನ ಸಮಸ್ಯೆ. ಯಾವೆಲ್ಲ ರೀತಿಯ ಮುಂಜಾಗ್ರತೆ ಇರಬೇಕು ಅನ್ನೋವಂಥದ್ದನ್ನು ನೀವು ಗಮನಿಸ್ತಾ ಇರೋದು. ಕಪ್ಪು ಶಿಲೀಂಧ್ರ ಸೋಂಕನ್ನು ತಡೆಗಟ್ಟೋದು ಹೇಗೆ, ಮತ್ತು ವೈಟ್ ಫಂಗಸ್ನ ಕಥೆ ಏನು ಅಂತ, ಮುಖ್ಯವಾಗಿ ವೈಯಕ್ತಿಕ ನೈರ್ಮಲ್ಯವನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಅಂದರೆ ವೈಯಕ್ತಿಕವಾಗಿ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ತಜ್ಞರು ಕೂಡ ಅದನ್ನೇ ಹೇಳ್ತಾ ಇರೋದು. ಧೂಳಿರುವಂತಹ ಪ್ರದೇಶಕ್ಕೆ ತೆರಳುವ ವೇಳೆ ಮಾಸ್ಕನ್ನು ಧರಿಸಬೇಕು, ಮಾಸ್ಕ್ ಕಡ್ಡಾಯವಾಗಿ ಇರಲೇಬೇಕು. ಈಗಂತೂ ಅದು ಧೂಳಿರೋ ಪ್ರದೇಶಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಆ ವಿಚಾರವಾಗಿ ಚಾನ್ಸ್ ತೆಗೆದುಕೊಳ್ಳೋ ಹಾಗೆ ಇಲ್ಲ.